ನೋಡಿ ಅನ್ಅಕಾಡೆಮಿ ಗೆ ಸ್ವಾಗತ. ಅನ್ಅಕಾಡೆಮಿ ಬಂದ್ಬಿಟ್ಟು ಇಂಡಿಯಾದ ಲಾರ್ಜೆಸ್ಟ್ ಲರ್ನಿಂಗ್ ಪ್ಲಾಟ್‌ಫಾರ್ಮ್. ಯಾವ ರೀತಿ ನೀವು ಆಫ್ಲೈನ್ ಕ್ಲಾಸ್ಗಳಲ್ಲಿ ಪಾಠ ಕೇಳ್ತಿರೋ ಅದೇ ರೀತಿ ಅನ್ಅಕಾಡೆಮಿಲಿ ಕೂಡ ನೀವು ಕ್ಲಾಸಸ್ ಗಳನ್ನು ಕೇಳ್ತಾ ಹೋಗಬಹುದು. ಟಾಪ್ ಎಜುಕೇಟರ್ಸ್ ಜೊತೆ ನೀವು ಪಾಠಗಳನ್ನು ಕೇಳ್ತಾ ಹೋಗಬಹುದು. ನೀವು ವರ್ಚುವಲ್ ಕ್ಲಾಸ್ ರೂಮ್ ತರ ಫೀಲ್ ಆಗುತ್ತೆ ನಿಮಗೆ. ನೀವು ಯಾವ ರೀತಿ ಕ್ಲಾಸಸ್ ಗಳನ್ನು ಕೇಳ್ತಿರಲ್ವಾ ಅದೇ ರೀತಿ ಟೆಸ್ಟ್ ಗಳು ಎಲ್ಲಾ ರೀತಿಯಾದ ಟೆಸ್ಟ್ ಗಳು ಕೂಡ ಅನ್ಅಕಾಡೆಮಿಲಿ ತಗೊಂತಾ ಇರ್ತಾರೆ. ಟಾಪ್ ಎಜುಕೇಟರ್ಸ್ 15-20 ವರ್ಷ ಎಕ್ಸ್‌ಪೀರಿಯನ್ಸ್ ಇರುವಂತ ಎಜುಕೇಟರ್ಸ್ ಗಳು ಕ್ಲಾಸಸ್ ಗಳನ್ನು ಮಾಡ್ತಾ ಇರ್ತಾರೆ. ಕ್ವಾಲಿಟಿ ಕಂಟೆಂಟ್ ಇರುತ್ತೆ, ಕ್ವಾಲಿಟಿಗೆ ಯಾವುದೇ ತರಹದ ಮೋಸ ಇರೋದಿಲ್ಲ, ಗ್ರೇಟ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಇರುತ್ತೆ ನಿಮಗೆ. ಎಲ್ಲಿ ನಡೀತಾ ಇರುತ್ತೆ ಪ್ಲಸ್ ಕ್ಲಾಸ್ಗಳು ಅಂತಂದ್ರೆ ಪ್ಲಸ್ ಕ್ಲಾಸ್ಗಳಿಗೆ ಜಾಯಿನ್ ಆಗಬೇಕಾಗುತ್ತೆ ನೀವು. ಪ್ಲಸ್ ಕ್ಲಾಸ್ಗಳು ಎಲ್ಲಿ ನಡೀತಾ ಇರುತ್ತೆ ಅನ್ಅಕಾಡೆಮಿ ಅಪ್ಲಿಕೇಶನ್ ಅಲ್ಲಿ ರನ್ ಆಗ್ತಾ ಇರುತ್ತೆ. ಅಲ್ಲಿ ಪ್ಲಸ್ ಕ್ಲಾಸ್ಗಳು ಇರುತ್ತೆ, ಡೀಟೇಲ್ ಆಗಿ ಸ್ಟ್ರಕ್ಚರ್ ಆಗಿರುತ್ತೆ. ಎಕ್ಸಾಂಪಲ್, ಈಗ ನೀವು PC ಆಗ್ತೀನಿ PSI ಆಗ್ತೀನಿ ಅಂತಂದು ನೀವು ಗೋಲ್ ಇಟ್ಕೊಂಡಿದ್ದೀರಾ ಅಂದ್ಕೊಳ್ಳಿ. ಸೊ PCPSI ಆಗ್ತೀನಿ ಅಂತಂದ್ರೆ ನೀವು ಡೀಟೇಲ್ ಆಗಿ ಸಿಲೆಬಸ್ ಅನ್ನ ಸ್ಟಡಿ ಮಾಡಬೇಕಾಗುತ್ತೆ, ಅದಕ್ಕೆ ಸಂಬಂಧಪಟ್ಟ ನೋಟ್ಸ್ ಗಳನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ, ಅದಕ್ಕೆ ಸಂಬಂಧಪಟ್ಟಂತ ಟೆಸ್ಟ್ ಗಳನ್ನ ಅಟೆಂಡ್ ಮಾಡಬೇಕಾಗುತ್ತೆ, ಮಾಕ್ ಟೆಸ್ಟ್ ಗಳನ್ನೆಲ್ಲ ಅಟೆಂಡ್ ಮಾಡಬೇಕಾಗುತ್ತೆ. ಆಗ ಮಾತ್ರ ನೀವು PCPSI ಆಗಕ್ಕೆ ಸಾಧ್ಯ. ಸೊ ಅದೆಲ್ಲ ನಿಮಗೆ ಅನ್ಅಕಾಡೆಮಿ ಅಪ್ಲಿಕೇಶನ್ ಅಲ್ಲಿ ಸಿಗುತ್ತೆ. ಫೀಸ್ ಇರುತ್ತೆ, ಫ್ರೀ ಆಗಿ ಕೊಟ್ರೆ ಏನಾಗುತ್ತೆ ಅಂತಂದ್ರೆ ಕ್ವಾಲಿಟಿ ಹೊರಟೋಗುತ್ತೆ, ಲರ್ನರ್ಸ್ಗೂ ಸೀರಿಯಸ್ ಇರೋದಿಲ್ಲ, ಎಜುಕೇಟರ್ಸ್ಗೂ ಸೀರಿಯಸ್ ಇರೋದಿಲ್ಲ. ಅದಕ್ಕೋಸ್ಕರ ಒಂದಿಷ್ಟು ಅಮೌಂಟ್ ರೀಸನಬಲ್ ಇರುತ್ತೆ. ನೀವು ಸೇಮ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಜಾಯಿನ್ ಆಗ್ತೀನಿ ಹೊರಗಡೆ ಸೇಮ್ ಸ್ಟ್ರಕ್ಚರ್ಗೆ ಅಂದ್ರೆ 50,000 60,000 ಲಕ್ಷ ಗಟ್ಟಲೆ ಕಟ್ಟಬೇಕಾಗುತ್ತೆ. ಕೆಲವೊಂದು ಡೇಲಿ ಅಂತ ಇನ್ಸ್ಟಿಟ್ಯೂಷನ್ಗಳಲ್ಲಿ ನೀವು 1-1.5 ಲಕ್ಷಗಳನ್ನ ಪೇ ಮಾಡಬೇಕಾಗುತ್ತೆ. ಬಟ್ ಅನ್ಅಕಾಡೆಮಿ ಆ ರೀತಿ ಮಾಡೋದಿಲ್ಲ ನಿಮಗೆ. ನೋಡಿ, ಕೇವಲ ಫೀಸ್ ಬಂದ್ಬಿಟ್ಟು 15,200 ರೂಪಾಯಿ 2 ವರ್ಷಗಳಿಗೆ ಇರುತ್ತೆ. ಅದರಲ್ಲೂ ಈ ಅರುಣ್ S1 ಅನ್ನ ಕೋಡ್ ಕಾಡ್ತಾ ಇದೆಯಲ್ಲ, ಈ ಅರುಣ್ S1 ಅನ್ನ ಕೋಡ್ ನ ಉಪಯೋಗಿಸಿದ್ರೆ ಡಿಸ್ಕೌಂಟ್ ಕೂಡ ಸಿಗ್ತಾ ಹೋಗುತ್ತೆ. ನೋಡಿ, ನಾನು ವಿಷಯಕ್ಕೆ ಬಂದ್ಬಿಡ್ತೀನಿ. ವಿಷಯ ಬಂದ್ಬಿಟ್ಟು ನೋಡಿ, ಕರ್ನಾಟಕ ಲೋಕಸೇವಾ ಆಯೋಗದಿಂದ Group C ಹುದ್ದೆಗಳನ್ನ ಆಹ್ವಾನ ಮಾಡಿದ್ದಾರೆ, ಅದು ವಿಷಯ. ಸೊ ಕರ್ನಾಟಕ ಲೋಕಸೇವಾ ಆಯೋಗದಿಂದ Group C ನೇಮಕಾತಿಗಳು ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ನೇಮಕಾತಿ ಇದೆ ಅಂತ ನೋಡ್ತಾ ಹೋಗೋಣ. ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಇದಕ್ಕೆ ಏನಿರಬೇಕು, ಗ್ರಾಜುಯೇಷನ್ ಇರಬೇಕು, ಪದವಿ ಮಾಡಿರಬೇಕು. BA BCom BSc ಇಂಜಿನಿಯರಿಂಗು MSc MTech ಯಾವುದೇ ಆದ್ರೂ ಒಟ್ಟು, ಡಬಲ್ ಡಿಗ್ರಿ ಆದ್ರೂ ಪರವಾಗಿಲ್ಲ, ಸಿಂಗಲ್ ಡಿಗ್ರಿ ಆದ್ರೂ ಪರವಾಗಿಲ್ಲ, ಪದವಿಯನ್ನು ನೀವು ಪೂರೈಸಿರ್ಬೇಕಾಗುತ್ತೆ. ಪದವಿಯನ್ನು ನೀವು ಪೂರೈಸಿರ್ಬೇಕಾಗುತ್ತೆ. ಕರ್ನಾಟಕ ಸರ್ಕಾರ ಸಚಿವಾಲಯದ ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆಯಲ್ಲಿ ಪ್ರರೂಪಣ ಸಹಾಯಕರು 2 ಹುದ್ದೆ ಇದೆ. RPC ಅಂತಂದ್ರೆ ಉಳಿಕೆ ಮೂಲದ ವೃಂದ ಅಂತ ಕರಿತೀವಿ. ಹೈದರಾಬಾದ್ ಕರ್ನಾಟಕಕ್ಕೆ ಕೊಟ್ಟು ಉಳಿದಂತವು. ಇನ್ನು ಹೈದರಾಬಾದ್ ಕರ್ನಾಟಕಕ್ಕೆ ಒಂದಿದೆ. ಟೋಟಲ್ 3 ಹುದ್ದೆಗಳು ಕಂಡು ಬರ್ತವೆ. ನೆಕ್ಸ್ಟ್ ನೋಡಿ, ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕ ನಿರೀಕ್ಷಕರು ಅಥವಾ ಲೇಬರ್ ಇನ್ಸ್ಪೆಕ್ಟರ್ ಅಂತ ಕರಿತೀವಿ. ಲೇಬರ್ ಇನ್ಸ್ಪೆಕ್ಟರ್ 21 ಪೋಸ್ಟ್ ಇದೆ. 5 HK non HK 21, ಟೋಟಲ್ 26 ಪೋಸ್ಟ್ಗಳಿದೆ. ನೆಕ್ಸ್ಟ್ ನೋಡಿ, ಪೌರಾಡಳಿತ ನಿರ್ದೇಶನಾಲಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಅಕೌಂಟೆಂಟ್. ಪೌರಾಡಳಿತ ನಿರ್ದೇಶನಾಲಯಗಳಿರ್ತಾವಲ್ಲ, ನಗರ ಸ್ಥಳೀಯ ಸಂಸ್ಥೆ ಅಂತಂದ್ರೆ BBMP BDA ಈ ತರದ್ರಲ್ಲಿ ಪೌರಾಡಳಿತ ವಿಭಾಗ ಇರುತ್ತೆ. ಅಲ್ಲಿ ಅಕೌಂಟೆಂಟ್ ಹುದ್ದೆಗಳು 4 ಮತ್ತು 17 ಹೈದರಾಬಾದ್ ಕರ್ನಾಟಕಕ್ಕೆ ಇದ್ರೆ 4 RPC ಅಂದ್ರೆ ಉಳಿಕೆ ಮೂಲ ವೃಂದಕ್ಕಿದೆ. ಅಂದ್ರೆ ಹೈದರಾಬಾದ್ ಕರ್ನಾಟಕದ ಜಿಲ್ಲೆಗಳನ್ನು ಹೊರತುಪಡಿಸಿದವರಿಗೆ ಇದೆ. 21 ಪೋಸ್ಟ್ ಟೋಟಲ್ ಇದೆ. ನೆಕ್ಸ್ಟ್ ನೋಡಿ, ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದಲ್ಲಿ ಸಾಂಖ್ಯಿಕ ನಿರೀಕ್ಷಕರು ಅಂತ ಕರೀತಾರೆ. ಆರ್ಥಿಕ ಅಂತಂದ್ರೆ ಎಕನಾಮಿಕ್ಸ್ ಅಂಡ್ ಸ್ಟಾಟಿಸ್ಟಿಕಲ್ ಆಫೀಸ್, ವಿಧಾನಸೌಧದಲ್ಲಿ ಬರುತ್ತೆ ಇದು. ಎಕನಾಮಿಕ್ಸ್ ಮತ್ತೆ ಸ್ಟಾಟಿಸ್ಟಿಕಲ್ ಆಫೀಸ್ ಅಲ್ಲಿ 17 ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ, ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿ 72 ಪೋಸ್ಟ್ ಹೈದರಾಬಾದ್ ಕರ್ನಾಟಕಕ್ಕಿದೆ. ಇನ್ನು ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನೆ ಇಲಾಖೆಯಲ್ಲಿ 20 ಪೋಸ್ಟ್ ಹೈದರಾಬಾದ್ ಕರ್ನಾಟಕಕ್ಕಿದೆ. ಇನ್ನು ನೆಕ್ಸ್ಟ್, ಪೌರಾಡಳಿತ ನಿರ್ದೇಶನಾಲಯ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಪ್ರಥಮ ದರ್ಜೆ ಕಂದಾಯ ನಿರೀಕ್ಷಕರು. ಕಂದಾಯ ನಿರೀಕ್ಷಕರು ಅಂತಂದ್ರೆ ರೆವಿನ್ಯೂ ಇನ್ಸ್ಪೆಕ್ಟರ್ ಪೋಸ್ಟ್. ರೆವಿನ್ಯೂ ಇನ್ಸ್ಪೆಕ್ಟರ್ ಪೋಸ್ಟ್ 57 ಪೋಸ್ಟ್ ಇದೆ. 9 ಹೈದರಾಬಾದ್ ಕರ್ನಾಟಕ, ಟೋಟಲ್ 66 ಪೋಸ್ಟ್ ಇದೆ. ಕೃಷಿ ಮಾರಾಟ ಇಲಾಖೆಯಲ್ಲಿ ಮಾರುಕಟ್ಟೆ ಮೇಲ್ವಿಚಾರಕರಿದ್ದಾರೆ. 6 ಪೋಸ್ಟ್ ಹೈದರಾಬಾದ್ ಕರ್ನಾಟಕಕ್ಕಿದೆ. ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಗಣತಿದಾರರು ಬಂದ್ಬಿಟ್ಟು 6 ಪೋಸ್ಟ್ ಹೈದರಾಬಾದ್ ಕರ್ನಾಟಕ ಇದು. ಇನ್ನು ನೆಕ್ಸ್ಟ್ ನೋಡಿ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ನಿರ್ದೇಶನಾಲಯ ವಿದ್ಯಾರ್ಥಿ ನಿಲಯದ ಮೇಲ್ವಿಚಾರಕರು ಅಥವಾ ವಾರ್ಡನ್ ಅಂತ ಕರಿತೀವಲ್ಲ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ನಿರ್ದೇಶನಾಲಯ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂಥದ್ದು. ಅಲ್ಲಿ ಹಾಸ್ಟೆಲ್ಗಳ ವಾರ್ಡನ್ ಹುದ್ದೆಗಳಿಗೆ 3 ಹುದ್ದೆಗಳಿದೆ ಹೈದರಾಬಾದ್ ಕರ್ನಾಟಕಕ್ಕೆ. ಇನ್ನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ನಿಲಯ ಮೇಲ್ವಿಚಾರಕರು. ಹಿಂದುಳಿದ ವರ್ಗ ಇರುತ್ತಲ್ಲ, ಪರಿಶಿಷ್ಟ ಜಾತಿ ಬಿಟ್ಟು ಹಿಂದುಳಿದ ವರ್ಗ ಪುರುಷರಿಗೆ 4 ಪೋಸ್ಟ್ ಹೈದರಾಬಾದ್ ಕರ್ನಾಟಕ ಭಾಗಕ್ಕಿದೆ. ಇನ್ನು ಹಿಂದುಳಿದ ವರ್ಗ ಸೇಮ್ ಮಹಿಳೆಯರಿಗೆ 8 ಪೋಸ್ಟ್ ಇದೆ ಹೈದರಾಬಾದ್ ಕರ್ನಾಟಕ. ಇನ್ನು ನೆಕ್ಸ್ಟ್ ನೋಡಿ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ವಿದ್ಯಾರ್ಥಿ ನಿಲಯದ ವಾರ್ಡನ್. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ವಿದ್ಯಾರ್ಥಿ ನಿಲಯದ ವಾರ್ಡನ್ಗೆ 8 ಪೋಸ್ಟ್ಗಳಿದೆ. 80 ಪೋಸ್ಟ್ಗಳಿದೆ. 60 ಹೈದರಾಬಾದ್ ಕರ್ನಾಟಕ ಇದೆ. ಟೋಟಲ್ 140 ಪೋಸ್ಟ್ಗಳಿದೆ. ಕ್ಲಿಯರ್? ಓಕೆ, ನೆಕ್ಸ್ಟ್ ನೋಡಿ, ನಾನ್ ಗ್ರಾಜುಯೇಟ್ ವಿದ್ಯಾರ್ಹತೆ ಉಳ್ಳಂತದ್ದು ಅಂತಂದ್ರೆ ಇನ್ನು ಗ್ರಾಜುಯೇಷನ್ ಮುಗಿಸಿರಲ್ಲ ಆತರಿಗೆ ಪದವಿ ಪೂರ್ವ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಲೆಕ್ಕಪತ್ರ ಇಲಾಖೆಯಲ್ಲಿ ಕಿರಿಯ ಲೆಕ್ಕ ಸಹಾಯಕರು ಹೈದರಾಬಾದ್ ಕರ್ನಾಟಕ 24 ಹುದ್ದೆಗಳಿದೆ. ಪೌರಾಡಳಿತ ನಿರ್ದೇಶನಾಲಯ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕರ ವಸೂಲಿದಾರರಿಗೆ 10 ಪೋಸ್ಟ್ ಇದೆ. ಇನ್ನು ಆರ್ಥಿಕ ಸಾಂಘಿಕ ನಿರ್ದೇಶನಾಲಯದಲ್ಲಿ ಗಣತಿದಾರರು ಕಮ್ ಡಾಟಾ ಎಂಟ್ರಿ ಆಪರೇಟರ್ 35 ಪೋಸ್ಟ್, ಆರ್ಪಿಸಿ 10 ಪೋಸ್ಟ್ ಹೈದರಾಬಾದ್ ಕರ್ನಾಟಕ. ಬಂದರು ಮತ್ತು ಒಳನಾಡು ಇಲಾಖೆಯಲ್ಲಿ ಕಂಡು ಬರುತ್ತೆ ಟೈಡ್ ವಾಚರು 1 ಪೋಸ್ಟ್ HK. ಕರ್ನಾಟಕ ಸರ್ಕಾರ ಸಚಿವಾಲಯ ಗ್ರಂಥಪಾಲಕರು 1 ಪೋಸ್ಟ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಗೃಹ ಪಾಲಕಿ 45 ಪೋಸ್ಟ್, 5 ಪೋಸ್ಟ್ HKಗೆ. ಇನ್ನು ಇಂಪಾರ್ಟೆಂಟ್ ನೋಡಿ, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವಂತಹ ಪ್ರಾರಂಭಿಕ ದಿನಾಂಕ ಯಾವತ್ತು ಅಂದ್ರೆ 20ನೇ ತಾರೀಕು 8 ಅಂದ್ರೆ ಸೆಪ್ಟೆಂಬರ್ 20ನೇ ತಾರೀಕು 2020. ಕೊನೆಯ ದಿನಾಂಕ ಯಾವತ್ತು ಅಂದ್ರೆ 19/9/2020. ಇದೇ ತಿಂಗಳ 19ನೇ ತಾರೀಕು ಕೊನೆಯ ದಿನಾಂಕ. ಶುಲ್ಕ ಪಾವತಿ ಮಾಡೋದಕ್ಕೆ 21/9 ಇದೇ ತಿಂಗಳ 21 ಸೆಪ್ಟೆಂಬರ್ 21ರಂದು ಕೊನೆಯ ದಿನಾಂಕ. ಸ್ಪರ್ಧಾತ್ಮಕ ಪರೀಕ್ಷಾ ದಿನಾಂಕನ ನಂತರ ತಿಳಿಸಲಾಗುವುದು, KPSC ನಂತರ ತಿಳಿಸುತ್ತೆ. ಅರ್ಥ ಆಯ್ತಾ? ನೋಡಿ, ಶುಲ್ಕ, ಅರ್ಜಿ ಶುಲ್ಕ ನೋಡೋದಾದ್ರೆ ಸಾಮಾನ್ಯ ಜನರಲ್ ಮೆರಿಟ್ಗೆ 600 ರೂಪಾಯಿ ಅರ್ಜಿ ಶುಲ್ಕ ಇದ್ರೆ 3A, 3B ಗೆ 300 ರೂಪಾಯಿ, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ ಇರುತ್ತೆ. SC, ST ಪರಿಶುದ್ಧ ಮತ್ತು ಪರಿಶಿಷ್ಟ ಜಾತಿ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಯಿಂದ ವಿನಾಯಿತಿ ಇರುತ್ತೆ. ಅಭ್ಯರ್ಥಿಗಳು 1ಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇಚ್ಛಿದಲ್ಲಿ ಪ್ರತಿ ಹುದ್ದೆಗೆ ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸಿ ಒಂದೇ ಶುಲ್ಕವನ್ನು ಪಾವತಿಸತಕ್ಕದ್ದು ಅಂತ ಇದೆ. ಇನ್ನು ಪ್ರೊಸೆಸಿಂಗ್ ಫೀಸ್ ಅಂತೇಳಿ 35 ರೂಪಾಯಿ ಕಟ್ ಮಾಡ್ಕೊಂತಾರೆ. ಅರ್ಹತಾ ಷರತ್ತು ನೋಡೋದಾದ್ರೆ ಭಾರತೀಯ ನಾಗರಿಕನಾಗಿರಬೇಕು, ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯನ್ನು ಹೊಂದಿರಬಾರದು, ಈ ತರದೆಲ್ಲ ಇದೆ. ನೆಕ್ಸ್ಟ್ ನೋಡಿ, ನೇಮಕಾತಿ ವಿಧಾನ ಯಾವ ರೀತಿ ಅಂತಂದ್ರೆ ಕನ್ನಡ ಭಾಷೆ ಕಡ್ಡಾಯ ಪರೀಕ್ಷೆ. ಯಾರಿಗಿದು ಕನ್ನಡ ಭಾಷೆ ಕಡ್ಡಾಯ ಪರೀಕ್ಷೆ ಅಂದ್ರೆ ಫಸ್ಟ್ ಲ್ಯಾಂಗ್ವೇಜ್ ಓದಿರಲ್ಲ, SSLC ನಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಓದಿರಲ್ಲ ಕನ್ನಡ, ಅಂತವ್ರಿಗೆ ಕನ್ನಡ ಭಾಷೆ ಕಡ್ಡಾಯ ಮಾಡ್ತಾರೆ. ನಾವೆಲ್ಲ ಕನ್ನಡ ಭಾಷೆನ ಮೊದಲ ಭಾಷೆಯಾಗಿ ಓದಿದ್ವಿ, ಸೊ ಅದಕ್ಕೋಸ್ಕರ ನಮಗಿದು ಎಕ್ಸಾಮ್ ಇರೋದಿಲ್ಲ. ಕರ್ನಾಟಕದ ಬಹುಪಾಲು ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷೆ ಟೆಸ್ಟ್ ಇರೋದಿಲ್ಲ. ಇನ್ನು ಎಕ್ಸಾಮ್ ಪ್ಯಾಟರ್ನ್ ನೋಡೋಣ. ಜನರಲ್ ನಾಲೆಡ್ಜು 100 ಪೇಪರ್ ಇರುತ್ತೆ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷು, ಗಣಕಯಂತ್ರ. ಜನರಲ್ ನಾಲೆಡ್ಜ್ GK 1 ಪೇಪರು, ಸಂವಹನ ಕಮ್ಯುನಿಕೇಶನ್ ಅಂತ ಕರೀತಾರೆ ಇನ್ನೊಂದು ಪೇಪರ್, ಅದು 2 ಗಂಟೆ, ಫಸ್ಟ್ನೇದು 1.5 ಗಂಟೆ ಪೇಪರು. ಇನ್ನು ಶೈಕ್ಷಣಿಕ ವಿದ್ಯಾರ್ಹತೆ ನೋಡೋದಾದ್ರೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅನುಸೂಚಿಯಲ್ಲಿ ಆಯಾ ಹುದ್ದೆಗಳ ಮುಂದೆ ಸೂಚಿಸಿರುವಂತಹ ವಿದ್ಯಾರ್ಹತೆಯನ್ನು ಅಭ್ಯರ್ಥಿಗಳು ಹೊಂದಿರಲೇಬೇಕು. ನಿಗದಿಪಡಿಸಿರುವ ವಿದ್ಯಾರ್ಥಿಯನ್ನು ಹೊಂದದೆ ಹೆಚ್ಚಿನ ವಿದ್ಯಾರ್ಥಿಯನ್ನು ಹೊಂದಿದ್ದರೂ ಸಹ ಪರಿಗಣಿಸಲಾಗುವುದಿಲ್ಲ ಅಂತ ಹೇಳಿದರೆ. KPSC ವೆಬ್ಸೈಟ್ ಓಪನ್ ಮಾಡ್ಕೊಳ್ಳಿ, KPSC ವೆಬ್ಸೈಟ್ ಓಪನ್ ಮಾಡಿ, ಅಲ್ಲಿ ನಿಮಗೆ ಎಲ್ಲ ಸಿಗುತ್ತೆ. ಸೊ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ನೋಡಿ, ಪ್ಲಸ್ ಕ್ಲಾಸ್ಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ಪ್ಲಸ್ ಕ್ಲಾಸ್ಗಳು ಅನ್ಅಕಾಡೆಮಿ ಕಡೆಯಿಂದ ಲಾಂಚ್ ಮಾಡಿರುವಂತಹ ಕ್ಲಾಸ್ಗಳು, ಇದು ಸ್ಟ್ರಕ್ಚರ್ ಆಗಿರುತ್ತೆ ಕೋರ್ಸ್ಗಳು. ಪ್ಲಸ್ ಕ್ಲಾಸ್ಗಳಲ್ಲಿ ನೀಟಾಗಿ ಸ್ಟ್ರಕ್ಚರ್ ಆಗಿ ಕ್ಲಾಸ್ಗಳನ್ನ ಮಾಡ್ತಿರ್ತಾರೆ. ಫೀಸು ಕೇವಲ 15,200 ರೂಪಾಯಿ 2 ವರ್ಷಗಳಿರುತ್ತೆ. ಅರುಣ್ ಎಸ್ ವರ್ಣ ಕೋಡ್ನ ಮರಿಬೇಡಿ, ಅರುಣ್ ಎಸ್ ವರ್ಣ ಕೋಡ್ ತುಂಬಾ ಇಂಪಾರ್ಟೆಂಟ್. ಇದನ್ನು ಉಪಯೋಗಿಸಿದ್ರೆ ನೀವು ಪ್ಲಸ್ ಕ್ಲಾಸ್ಗಳು ಬೈ ಮಾಡುವಂತಹ ಸಂದರ್ಭದಲ್ಲಿ 10% ಡಿಸ್ಕೌಂಟ್ ಸಿಗುತ್ತೆ. 12 ತಿಂಗಳಿಗೆ 1 ವರ್ಷಕ್ಕೆ ತಗೊಂತೀನಿ ಅಂದ್ರೆ 10,450 ರೂಪಾಯಿ ಫೀಸ್ ಆಗುತ್ತೆ. ಸೊ 24 ತಿಂಗಳಿಗೆ 2 ವರ್ಷಗಳಿಗೆ ನಾನು ಬೈ ಮಾಡ್ತೀನಿ ಅಂತಂದ್ರೆ 15,200 ರೂಪಾಯಿ ಪ್ರೈಸ್ ಆಗ್ತಾ ಹೋಗುತ್ತೆ. ಅರುಣ್ ಎಸ್ ವರ್ಣ ಕೋಡ್ ಉಪಯೋಗ 10% ಡಿಸ್ಕೌಂಟ್ ಪಡೆದು ಅನ್ಅಕಾಡೆಮಿಯಲ್ಲಿ ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡಬಹುದು. ಥ್ಯಾಂಕ್ ಯು ವೆರಿ ಮಚ್.